ಸುದ್ದಿ ವಾಹಿನಿಯಲ್ಲಿ ನೇರ ನುಡಿಯ ಸ್ವಭಾವ ಹಾಗೂ ಇದ್ದಿದ್ದನ್ನ ಇದ್ದ ಹಾಗೆ ಮತ್ತು ಹೇಳುವ ಮಾತಿನ ದಾಟಿಯ ಮೂಲಕ ಕರ್ನಾಟಕದ ಜನತೆಯ ಅಚ್ಚುಮೆಚ್ಚಿನ ಜರ್ನಲಿಸ್ಟ್ ಆಗಿರುವವರೆಂದರೆ ರಂಗಣ್ಣ ರಂಗನಾಥ್ ಹೌದು ಪತ್ರಿಕೋದ್ಯಮದಲ್ಲಿ ಬಹಳಷ್ಟು ಸಾಧನೆ ಮಾಡಿರುವ ರಂಗನಾಥ್ ಅವರು ಇದೀಗ ಮಗಳ ಮದುವೆ ಮಾಡಿ ಮುಗಿಸಿದ್ದು ಪ್ರತಿ ತಂದೆಗೂ ಮಗಳ ಮದುವೆ ದೊಡ್ಡ ಕನಸಾಗಿರುತ್ತದೆ ಇನ್ನು ರಂಗನಾಥ್ ಅವರ ಮಗಳ ಮದುವೆ ಹೇಗಿತ್ತು ಯಾರೆಲ್ಲ ಅವರ ಮಗಳ ಮದುವೆಗೆ ಬಂದಿದ್ರು ಗೊತ್ತಾ ಮತ್ತು ರಂಗಣ್ಣನ ಅಳಿಯನ ಬ್ಯಾಕ್ ಗ್ರೌಂಡ್ ಏನು ಗೊತ್ತಾ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ರಂಗಣ್ಣನ ನೇರ ಮಾತುಗಳು ಇಷ್ಟ ಅನ್ನೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ರಂಗನಾಥ್ ಅವರು ಒಂದು ಹಳ್ಳಿಯಲ್ಲಿ ಜನಿಸಿ ಬಡತನದಲ್ಲಿ ಬೆಳೆದಂತಹವರು ಇನ್ನು ಜೀವನದಲ್ಲಿ ದೊಡ್ಡದಾಗಿ ಸಾಧನೆ ಮಾಡಬೇಕು ಸಮಾಜದಲ್ಲಿ ಸುಧಾರಣೆ ಬದಲಾವಣೆ ತರಬೇಕು ಎನ್ನುವ ಕಾರಣಕ್ಕಾಗಿಯೇ ಪತ್ರಿಕೋದ್ಯಮವನ್ನ ಆರಿಸಿಕೊಂಡರು ಎಚ್.ಆರ್. ರಂಗನಾಥ್ ಅವರು ಹೌದು ಹಲವು ಪತ್ರಿಕೆಗಳಲ್ಲಿ ಕೆಲಸ ಮಾಡಿ ಅನುಭವ ಪಡೆದ ನಂತರ ಪಬ್ಲಿಕ್ ವಾಹಿನಿಯನ್ನ ಸ್ಥಾಪಿಸಿದರು ಇನ್ನು ರಂಗನಾಥ್ ಅವರಿಗೆ ಚಿತ್ರರಂಗದಲ್ಲಿ ಮತ್ತು ರಾಜಕೀಯ ರಂಗದಲ್ಲಿ ಬಹಳ ಗೌರವವಿದೆ ಎನ್ನಬಹುದು ನಮ್ಮ ರಂಗನಾಥ್ ಅವರ ಕುಟುಂಬದ ವಿಚಾರಕ್ಕೆ ಬರುವುದಾದ್ರೆ ರಂಗನಾಥ್ ಅವರ ಪತ್ನಿಯ ಹೆಸರು ಶಾರದಾ ಹಾಗೂ ಅವರ ಪುತ್ರಿಯ ಹೆಸರು ಪಯಸ್ವಿನಿ ಸದ್ಯಚ ರಂಗಚಾರ್ ಅವರ ಮುದ್ದಿನ ಮಗಳ ಮದುವೆ ನೆರವೇರಿದ್ದು ದಾರ ಮುಹೂರ್ತ ಬಹಳ ಶಾಸ್ತ್ರೋಕ್ತವಾಗಿ ರಂಗನಾಥ್ ಅವರ ಮಗಳ ಮದುವೆ ಬೆಂಗಳೂರಿನಲ್ಲಿ ನಡೆದಿದೆ ಇನ್ನು ರಂಗನಾಥ್ ಅವರ ಮಗಳನ್ನ ಮದುವೆಯಾಗಿರುವ ಹುಡುಗನ ಹೆಸರು ನಿಖಿಲ್ ಭಾಸ್ಕರ್ ಎಂಬುದಾಗಿದ್ದು ಮುಂದಿನ ತಿಂಗಳು ಆರತಕ್ಷತೆಯ ಶಾಸ್ತ್ರ ನಡೆಯಲಿದೆ ಇನ್ನು ಎಚ್.ಆರ್. ರಂಗನಾಥ್ ಅವರ ಮಗಳ ಮದುವೆಗೆ ಕುಟುಂಬಸ್ಥರು ಮತ್ತು ಕುಟುಂಬದ ರಾಜ್ಯದ ರಾಜಕೀಯ ವ್ಯಕ್ತಿಗಳು ಮತ್ತು ಕೆಲವು ಸಿನಿಮಾ ಕಲಾವಿದರು ಬಂದು ಶುಭವನ್ನ ಹಾರೈಸಿದ್ದಾರೆ ಇನ್ನು ರಂಗನಾಥ್ ಅವರು ಮೊಟ್ಟ ಮೊದಲ ಬಾರಿಗೆ ತಮ್ಮ ಕುಟುಂಬವನ್ನ ಜೀ ಕನ್ನಡದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಸಿದ್ದು ರಂಗನಾಥ್ ಅವರ ಮಗಳು ತಂದೆಯಂತೆಯೇ ಜರ್ನಲಿಸಂ ಓದಿಕೊಂಡು ಮುಂದೆ ತಂದೆಯಂತೆಯೇ ಕೆಲಸ ಮಾಡಬೇಕು ಎಂಬ ಆಸೆಯನ್ನ ಇಟ್ಟುಕೊಂಡಿದ್ದಾರೆ ಸದ್ಯ ಅವರ ಮದುವೆ ಫೋಟೋಗಳನ್ನ ನೀವಿಲ್ಲಿ ನೋಡಬಹುದು ಇನ್ನು ರಂಗಣ್ಣ ಅವರ ಅಳಿಯ ದೊಡ್ಡ ಕುಟುಂಬದಿಂದ ಬಂದಿದ್ದು ಹುಡುಗ ನಿಖಿಲ್ ಅವರು ಖ್ಯಾತ ಉದ್ಯಮಿ ಎಂದು ಹೇಳಲಾಗುತ್ತಿದೆ ರಂಗಣ್ಣನವರ ಈ ನೇರ ನುಡಿಗಳ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ